ಕೊಳ್ಳೇಗಾಲ ತಾಲೂಕಿನ ಹರಳೆ ಗ್ರಾಮ ಪಂಚಾಯಿತಿಯಲ್ಲಿ ಸಮಸ್ಯೆಗಳ ಆಗರವೇ ಅಡಗಿದೆ ಹರಳೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಪಕ್ಕದಲ್ಲಿ ಹರಿಯುವ ಚರಂಡಿ ಗಬ್ಬು ನಾರ್ತಾ ಇದ್ದು ಮದ್ಯದ ಪೌಚ್ ಹಾಗೂ ಕಸ ಸಿಲುಕಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಉಂಟಾಗಿದೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅನೈತಿಕ ಚಟುವಟಿಕೆಯ ತಾಣವಾಗಿದ್ದು ಕುಡುಕರ ವಾಸಸ್ಥಾನವಾಗಿದೆ ಕುಡುಕರು ಕುಡಿದು ಬಿಸಾಡುವ ಮದ್ಯದ ಪೌಚ್ ಚರಂಡಿಯಲ್ಲಿ ಸಿಲುಕಿ ದುರ್ನಾತ ಬೀರ್ತಿದೆ ಇನ್ನು ಪಂಚಾಯಿತಿಯ ಸ್ವಚ್ಛತೆ ಕಾಪಾಡಬೇಕಾದ ಪಿಡಿಒ ರಾಮೇಗೌಡ ಅವರನ್ನ ಸ್ವಚ್ಛತೆಯನ್ನ ಮೂಲೆ ಗುಂಪು ಮಾಡಿ ಕಣ್ಣಿಗೆ ಕಂಡ್ರು ಕಾಣದಂತೆ ಇರುವಂತಹ ಇಂತಹ ಪಂಚಾಯಿತಿ ಅಧಿಕಾರಿಗಳು ಇದ್ದರೂ ವ್ಯರ್ಥ ತಮ್ಮ ಕಾರ್ಯಾಲಯದ ಪಕ್ಕದಲ್ಲಿರುವ ಪಕ್ಕದ ಸ್ವಚ್ಛತೆ ಕಾಪಾಡದೇ ಇರುವವರು ಇನ್ನು ಪಂಚಾಯಿತಿಯ ಸ್ವಚ್ಛತೆ ಹೇಗೆ ಕಾಪಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಇನ್ನಾದರೂ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ